ಓಂ ನಮಃ ಶಿವಾಯ ಗೆಳೆಯರೇ, ಹರ ಹರ ಮಹಾದೇವ. ನಾನು ಗುರಯ್ಯ ಸ್ವಾಮಿ. ಈ ದಿವಸ ನಾನು ಕಾಲಸರ್ಪ ಯೋಗ ದೋಷದ ಬಗ್ಗೆ ನಾನು ಹೇಳುತ್ತೇನೆ. ಇದನ್ನು ನೀವು ಲೈವ್ ದರ್ಶನ ನೋಡಬಹುದು. ಕಾಲಸರ್ಪ ದೋಷದಿಂದ ಯಾರು ಭಯಭೀತ ಆಗುವ ಅತ್ಯವಶ್ಯಕವಿಲ್ಲ. ಕಾಲಸರ್ಪ ಯೋಗ ಅಶುಭ ಇದೆ, ಅದರಂತೆಯೇ ಶುಭ ಕಾರ್ಯವೂ ಇರುತ್ತದೆ. ನವಗ್ರಹಗಳು ಇರುತ್ತವೆ. ರಾಹುಕೇತು ಮಧ್ಯದಲ್ಲಿ ಎಲ್ಲ ಗ್ರಹಗಳು ಬಂದರೆ ಅದಕ್ಕೆ ಕಾಲಸರ್ಪ ಯೋಗ ದೋಷ ಅನ್ನುವರು. ರಾಹು ಇದು ಸರ್ಪಿನ ಮುಖವಿದ್ದರೆ ಕೇತು ಸರ್ಪವಿನ ಬಾಲವಿರುತ್ತದೆ. ಕಾಲಸರ್ಪ ಯೋಗ 12 ಪ್ರಕಾರದಾಗಿ ಇರುತ್ತವೆ. ಮೊದಲನೇದು ಅನಂತ ಕಾಲಸರ್ಪ ದೋಷ, ಕುಲಿಕ ಕಾಲಸರ್ಪ ದೋಷ, ವಾಸುಕಿ ಕಾಲಸರ್ಪ ದೋಷ, ಶಂಖಪಾಲ ಕಾಲಸರ್ಪ ದೋಷ, ಪದ್ಮ ಕಾಲಸರ್ಪ ದೋಷ, ಮಹಾಪದ್ಮ ಕಾಲಸರ್ಪ ದೋಷ, ತಕ್ಷಕ ಕಾಲಸರ್ಪದೋಷ, ಕರ್ಕೋಟಕ ಕಾಲಸರ್ಪ ದೋಷ, ಶಂಖಚೂಡ ಕಾಲಸರ್ಪ ದೋಷ, ಘಾತಕ ಕಾಲಸರ್ಪ ದೋಷ, ವಿಷಧರ ಕಾಲಸರ್ಪ ದೋಷ, ಶೇಷನಾಗ ಕಾಲಸರ್ಪ ದೋಷ. ಈ ರೀತಿಯಾಗಿ ಕಾಲಸರ್ಪ ದೋಷಗಳು 12 ಪ್ರಕಾರವಿರುತ್ತವೆ.